ಓಕೆ ಜೀನ್ಸ್ ಪ್ಯಾಂಟ್ ಟೀ ಶರ್ಟ್ ಹಾಕೊಂಡು ಮಾರಿ ಮ್ಯಾಗ ಸೆಂಟ್ ಹೊಡ್ಕೊಂಡು ದಾರಿಯಲ್ಲಿ ನಕ್ಕೋತಾ ಮಸ್ತ್ ಮಜಾ ಜೀವನ ಲೀಡ್ ಮಾಡ್ತಿದ್ದಂಥ ನಮ್ಮ ಪ್ಯಾಟೆ ಹುಡುಗಿಯರು ಉತ್ತರ ಕರ್ನಾಟಕದ ಕೆರ್ಕಲ್ಮಟ್ಟಿ ಅನ್ನೋ ಗ್ರಾಮಕ್ಕೆ ಹೋಗ್ತಾರ. ಅಲ್ಲಿ ಹಳ್ಳಿ ಜೀವನ ಹಳ್ಳಿ ಬಾಳ್ವೆ ತಮ್ಮದಾಗಿಸ್ಕೋತಾರ. ಕೆಲವರು ಒಲ್ಲದ ಮನಸ್ಸಿಂದ ಕೆಲಸ ಮಾಡಿದ್ರೆ ಇನ್ನೂ ಕೆಲವರು ಮನಸೋ ಇಚ್ಛೆ ಕೆಲಸ ಮಾಡ್ತಾರ. ಆದರೂ ಹಳ್ಳಿ ಜೀವನಕ್ಕೂ ಪ್ಯಾಟೆ ಜೀವನಕ್ಕೂ ಏನು ವ್ಯತ್ಯಾಸ ಐತಿ? ಸೋಮಾರಿ ಪಡ್ಡೆಗಳಾಗಿದ್ದಂಥ ನಮ್ಮ ಪ್ಯಾಟೆ ಹುಡುಗಿಯರು ನಿಜಕ್ಕೂ ಶಿಸ್ತು ಕಲ್ತ್ಕೊಂಡಿದ್ದಾರ? ಏನೇನು ಕಲ್ತ್ಕೊಂಡಿದ್ದಾರೆ? ಏನ ಅಭಿಪ್ರಾಯ ಇದೆ ಅವರಿಗೆ ನಮ್ಮ ಉತ್ತರ ಕರ್ನಾಟಕದ ಹಳ್ಳಿ ಮಂದಿಯ ಬಗ್ಗೆ? ಎಲ್ಲಾ ವಿಷಯಗಳ ಬಗ್ಗೆ ಮಾತುಕತೆ ಮಾಡೋದಕ್ಕೆ ನಿಮ್ಮ ಪ್ಯಾಟೆ ಹುಡುಗಿಯರು ನಮ್ಮ ಸ್ಟುಡಿಯೋದಲ್ಲಿದ್ದಾರೆ. ಅವರೊಂದಿಗೆ ನಾನು ಮಾತುಕತೆಯನ್ನು ಆರಂಭಿಸ್ತೇನೆ. ಅದಕ್ಕಿಂತ ಮುಂಚೆ ನಮ್ಮ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗ್ತಾ ಇರುವಂತಹ ಅತ್ಯಂತ ಜನಪ್ರಿಯ ರಿಯಾಲಿಟಿ ಶೋ ಪ್ಯಾಟೆ ಹುಡುಗಿಯರ ಹಳ್ಳಿ ಲೈಫು ಹೇಗಿತ್ತು, ಬನ್ನಿ ನೋಡೋಣ. ಶ್ವೇತ ಇರೋ ಕಡೆ ಮಾತಾಡೋದೇ ಬೇಡ. ಅರ್ಪಿತ ಆದ್ರೂ ಏನಂತೆ ಹಗ್ಗದ ಸಮೇತ ಕೆಸರಲ್ ಗೋತ. ಪಿಜ್ಜಾ ತಿನ್ನೋ ಹುಡುಗಿರೆಲ್ಲ ಹಗ್ಗ ಜಗ್ಸೋಕಾಗತ್ತಾ? ಕುಮುದನ್ ಕಂಡೀಷನ್ ಸೀರಿಯಸ್, ಅಪೂರ್ವ ಕಂಡೀಷನ್ ಸೀರಿಯಸ್. ಹೆಸರಲ್ಲಿ ಬಿದ್ರು ಎದ್ರು ಭಾಳಷ್ಟು ಕಷ್ಟಪಟ್ಟರು. ಬನ್ನಿ, ಪ್ಯಾಟೆ ಹುಡುಗಿಯರು ನಮ್ಮೊಂದಿಗೆ ಇದ್ದಾರೆ. ಅವರ ಪರಿಚಯವನ್ನು ನಿಮಗೆ ಮಾಡಿಸ್ಕೊಡ್ಬೇಕಂತ ಅಗತ್ಯ ಇಲ್ಲ, ಆದರೂ ಕೂಡ ಪರಿಚಯ ಮಾಡಿಸ್ಕೊಡ್ತೀನಿ. ನಮ್ಮ ಜೊತೆಗೆ ಇದ್ದಾರೆ ರ್ಯಾಂಬೋ ಎಜೆ ಅರ್ಪಿತಾ ಅವರು. ಅರ್ಪಿತಾ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ, ಇನ್ನೊಬ್ಬ ಅತಿಥಿ ಇದ್ದಾರೆ. ಅವರು ಫಸ್ಟ್ ಪ್ಯಾಟೆ ಹುಡುಗಿಯರ ಹಳ್ಳಿ ಲೈಫು ವಿನ್ನರ್, ಸೋಲಿಲ್ಲದ ಸರದಾರಿ, ಸುಂದರ ಕಣ್ಣಿನ ನಯನ. ನಯನ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಕಾ? ಓಕೆ, ಇನ್ನೊಬ್ಬ ಅತಿಥಿ ಕೂಡ ನಮ್ಮೊಂದಿಗೆ ಇದ್ದಾರೆ. ಅವರನ್ನ ಕ್ಯಾಮರಾ ಪ್ರಭು ಅಂತ ಕರೀತಾರಂತೆ. ಯಾಕಂದ್ರೆ ಕ್ಯಾಮರಾ ತುಂಬಾ ಹುಚ್ಚು. ತಮ್ಮ ಕಣ್ಣಿಂದ ಅಲ್ಲದೆ ಕ್ಯಾಮ್ರಾ ಕಣ್ಣಿಂದನೂ ಕೂಡ ಜಗತ್ತನ್ನು ಸೆರೆ ಹಿಡಿಯುವಂತಹ ತವಕ ಅವರು ಯಾರು ಅಲ್ಲ, ನಮ್ಮ ಪ್ರಿಯಾಂಕಾ ಅವರು. ಪ್ರಿಯಾಂಕಾ ಅವರೇ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಓಕೆ ಏಜೆ ಅವರೇ, ನೋಡ್ತಾ ಇದ್ದೆ ಕೆಸರಲ್ಲಿ ಬಿದ್ದು ಎದ್ದು ಸಿಕ್ಕಾಪಟ್ಟೆ ಕಷ್ಟಪಟ್ಟಿದ್ದೀರಾ. ಈ ನಿಮ್ಮ ಫಸ್ಟ್ ಸೀಸನ್ಗೂ ಈ ಸೀಸನ್ಗೂ ಏನು ವ್ಯತ್ಯಾಸ ಕಾಣಿಸ್ತು ನಿಮಗೆ ಅಂತ? ಆ್ಯಸ್ ಯೂಶ್ವಲ್ ನಾನು ಹೇಳೋದೇನೆಂದರೆ ಬಿಸಿಲೇ ಜಾಸ್ತಿ. ಅಂದರೆ ಫಸ್ಟ್ ಸೀಸನಲ್ಲಿ ಎಲ್ಲ ಥರನೂ ಇತ್ತು. ಬಿಕಾಸ್ ನಾವು ಏನದು ಬೆಳಗ್ಗೆ ಎದ್ದೊಳ್ತಿದ್ವಿ, 6 ಗಂಟೆಗೆ ಎದ್ದು ಸಗಣಿ ಎಲ್ಲ ಸಾಧಿಸಿ ಬ್ರೇಕ್ಫಾಸ್ಟ್ ಮಾಡಿ ಆಮೇಲೆ ಆ್ಯಕ್ಟಿವಿಟಿಗೆ ಹೋಗಿ ಟಾಸ್ಕ್ ಎಲ್ಲ ಮುಗಿಸ್ಕೊಂಡು ಬಂದು ಮಲಗ್ತಿದ್ವಿ. ಬಟ್ ಈ ಶೋಲ್ ಇದ್ದಾಗ ವಾಟ್ ಹ್ಯಾಪನ್ ಇಸ್, ಬೇಗ ಲೇಟಾಗಿ ಹೇಳೋದು. ಎಷ್ಟು ಬಿಸಿಲಿದ್ರೂ ಮಲ್ಗೋಕ್ಕಾಗಲ್ಲ, ಅದು ಬೇರೆ. ಮಲ್ಕೊಂಡ್ರೆ ಲೇಟಾಗಿ ಹೇಳೋದು. ಇನ್ನೊಂದೇನೆಂದರೆ ಅವರು ದಿ ಅದರ್ ಗರ್ಲ್ಸ್ ತಿನ್ನೋದು ಮಲ್ಗೋದು ತಿನ್ನೋದು ಮಲ್ಗೋದು, ಬೇರೆದೇನು ಇಲ್ಲ. ಮಲ್ಗೋದು ಜಾಸ್ತಿ ಯಾರು? ನಮ್ಮ ಮಹಾರಾಣಿ ಅವರು, ಕುಮುದ ಅವರು. ಕುಮುದ ಅಲ್ಲ, ನಮ್ಮ ಅಪೂರ್ವ, ಮೈಸೂರು ಮಹಾರಾಣಿ. ಓಕೆ ಏಜೆ ಅವರೇ, ನಿಮ್ಗೆ ಕಣ್ಣು ಮುಚ್ಚೆ ಇಲ್ವಂತೆ ನೀವು ಈ ಸೀಸನ್ ಅಲ್ಲಿ? ನಂಗೆ ಬಿಸಿಲಂದ್ರೆ ಆಗಲ್ಲ, ಅಲ್ಲಿ ನಿದ್ದೆನೂ ಬರಲ್ಲ ನನಗೆ. ನನ್ನ ಮನೇಲಿ ಎಷ್ಟು ಚಳಿ ಇದ್ರೂ ಫ್ಯಾನ್ ಆನ್ ಇರಲೇಬೇಕು ನನಗೆ. ಸೊ ದ ಥಿಂಗ್ ಈಸ್, ನನಗೆ ಬಿಸಿಲಾಗಲ್ಲ. ಆ್ಯಂಡ್ 3-4 ಸತಿ ಸ್ನಾನ ಮಾಡ್ತಿದ್ದೆ, ಅಲ್ಲಿ ಹುಡುಗಿರು ಸ್ನಾನನೇ ಮಾಡ್ತಿರ್ಲಿಲ್ಲ. ಏನ್ ಮಾಡೋದು ಅಂತ ನೋಡ್ಕೊಂಡು ಚೆನ್ನಾಗಿ ಶಾಪ ಆಗ್ತಾ ಇರ್ತಾರೆ, ಗ್ಯಾರಂಟಿ. ನೈನಾ ಯಾಕೆ ಸ್ನಾನ ಮಾಡ್ತಿರ್ಲಿಲ್ಲ ಅಂತ? ಸ್ನಾನ ಅಂದ್ರೆ ಅವರು ಆಲ್ರೆಡಿ ಗಾಟ್ ಯೂಸ್ ಟು ದಟ್ ಲೈಫ್ ಅಂತಾರ. ಡೇ ಒನ್ ಇಂದ ಇದ್ರಲ್ಲ ಹಳ್ಳಿ ಜೀವನ, ಸ್ನಾನ ಮಾಡದೆ ಇರೋದು ಅಂತ. ಹಾಗಲ್ಲ, ಅಟ್ಲೀಸ್ಟ್ ಟಾಸ್ಕ್ ಮಾಡ್ತಾರೆ. ದೇ ಶುಡ್ ನೋ, ಏನೋ ಸ್ವಲ್ಪ ಫ್ರೆಶ್ ಆಗಿರ್ಬೇಕು, ನೆಕ್ಸ್ಟ್ ಡೇ ಇನ್ನೂ ಚೆನ್ನಾಗಿ ಕಾಣಿಸ್ಬೇಕು. ಅದು ಆನ್ ಸ್ಕ್ರೀನ್ ಬರ್ತೀವಿ, ಸ್ವಲ್ಪ ನೋಡೋರು ಅವ್ರಿಗೂ ಚೆನ್ನಾಗಿ ಅನ್ಸಬೇಕು ಅಂತ ಐ ಥಿಂಕ್ ದೇ ವರ್ ಲೈಕ್ ಲೀಸ್ಟ್ ಬಾದರ್ಡ್ ಹೆಂಗ್ ಬೇಕೋ ಹಂಗೆ ಇರ್ತಿದ್ರು ಬಟ್ ನಾವು ಹೋದ್ಮೇಲೆ ಐ ಥಿಂಕ್ ಪ್ರಾಬ್ಲಿ ಸ್ವಲ್ಪ ಇಂಪ್ರೂವ್ಮೆಂಟ್ ಇತ್ತು ಸ್ವಲ್ಪ ಇಂಪ್ರೂವೈಸ್ ಆಯ್ತು ತುಂಬಾ ಸೀನಿಯರ್ ನಯನ ಅವರ ಅಡ್ವೈಸ್ ಕೇಳಿ ಸ್ವಲ್ಪ ದಿನ ಸ್ನಾನ ಮಾಡೋದನ್ನ ರೂಢಿ ಮಾಡ್ಕೊಂಡ್ರೆ ಇಲ್ಲ ನಾವು ಅಕುಲ್ಗೆ ನಾವಿಬ್ರು ಸೇರಿ ಅಕುಲ್ ಇಲ್ಲಿ ಹುಡುಗಿರ್ ಸ್ನಾನನೇ ಮಾಡಲ್ಲ ಅಕುಲ್ ಅಂದ್ರೆ ಹೌದಾ ದಿನಕ್ಕೆ ಎಷ್ಟು ಸತಿ ಮಾಡ್ತೀರಾ ಅಲ್ಲ ವಾರದಲ್ಲಿ ಎಷ್ಟು ಸತಿ ಮಾಡ್ತೀರಾ ಅಂದ್ರೆ ಒಂದೆರಡು ಸತಿ ಇರಬಹುದು ಅಷ್ಟೇ ಅದಲ್ಲೂ ಎಸ್ಪೆಷಲಿ ಅಪೂರ್ವಂಗೆ ಮೈಸೂರಿನ ಕಬ್ರಾಣಿ ಅಂತ ಕರೀತಾ ಇದ್ರು ಅದಕ್ಕೆ ಒಂದ್ಸಲ ಪರ್ಫ್ಯೂಮ್ ಎಲ್ಲ ಗಿಫ್ಟ್ ಕೊಟ್ಟಿದ್ರು ಸೊ ಅಡ್ವಾಂಟೇಜ್ ಆಗಿ ಬಟ್ ಅಟ್ ದ ಸೇಮ್ ಟೈಮ್ ನಮಗೂ ಕಷ್ಟ ಇರ್ತಿತ್ತು ಅಲ್ಲಿ ಆ್ಯಂಡ್ ಟೈಮ್ ಕೂಡ ಸಿಗ್ತಿರ್ಲಿಲ್ಲ ಆಕ್ಟಿವಿಟಿ ಟಾಸ್ಕು ಮತ್ತು ಏನೋ ಅಗೇನ್ ನಿದ್ದೆ ಮಾಡೋದಕ್ಕೆಲ್ಲ ಕಾಯ್ತಿದ್ರು ಒಳಗಡೆಗಿಂತ ಮನೆ ಹೊರಗಡೆ ನಿದ್ದೆ ಹೊಡಿತಿದ್ವಿ ಚೆನ್ನಾಗಿ ಸೊ ಗಾಳಿ ಬರ್ತಿತ್ತು ಅಂತ ಓಕೆ ಪ್ರಿಯಾಂಕಾ ಕೆಸರಲ್ಲಿ ಬಿದ್ದು ಎದ್ದು ಮಾಡಿಸ್ತಾ ಇರೋ ಟಾಸ್ಕ್ ಇಲ್ಲ ನೀವು ಮಾಡದೇ ಇರೋ ಕೆಲಸನೂ ಇಲ್ಲ ಆದ್ರೂ ಕೂಡ ಸ್ನಾನ ಯಾಕೆ ಮಾಡ್ತಿರ್ಲಿಲ್ಲ ಅಂತ ಸ್ನಾನ ಮಾಡ್ತಿದ್ವಿ ಬಟ್ ನಾವು ಸ್ನಾನ ಮಾಡ್ಕೊಂಡು ಟಾಸ್ಕ್ಗೆ ಹೋದ್ರೆ ಮತ್ತೆ ಫುಲ್ಲು ಗಲೀಜು ಸೊ ಇಟ್ಸ್ ಲೈಕ್ ಟಾಸ್ಕ್ ಮುಗಿಸಿ ಸುಸ್ತಾಗಿರುತ್ತಲ್ಲ ಸೊ ಬಂದು ಎಲ್ಲರೂ ಮಲಗ್ತಾರೆ ಅಷ್ಟೊತ್ತಿಗೆ ಇಟ್ಸ್ ಲೈಕ್ ಅ ಡೇ ಪಾಸಸ್ ನೆಕ್ಸ್ಟ್ ಡೇ ಟಾಸ್ಕ್ ಆದ್ಮೇಲೆ ಸ್ನಾನ ಮಾಡ ಅನ್ಕೊಂಡು ಮತ್ತೆ ಮಾಡಿ ಸೊ ಈ ರೀತಿ ಆಗ್ತದೆ ಬಟ್ ಒನ್ ಡೇ ಸ್ಕಿಪ್ ಮಾಡಿದ್ರೆ ನೆಕ್ಸ್ಟ್ ಡೇ ಆಫೀಸ್ ಸ್ನಾನ ಮಾಡ್ತಿದ್ವಿ ಸೊ ಬಿಸಿನೀರು ಇರ್ತಾ ಇತ್ತಾ ಬಿಸಿನೀರು ನಾವೇ ಇಟ್ಕೊಂಡ್ಬೇಕು ಬಿಸಿ ಅಂದ್ರೆ ಏನು ಬಿಸಿ ತಿನ್ನಲ್ಲ ಏನು ಇಲ್ಲ ಸೊ ನೀರು ಕಟ್ಟೆಯಲ್ಲಿ ನೀರ್ ಇರ್ತಿತ್ತು ಕಟ್ಟೆ ಓಡಿದೆ ಕಾಲೇಟ್ ಟ್ಯಾಂಕ್ ಅದ್ರಲ್ಲಿ ನೀರ್ ಇರ್ತಿತ್ತು ಎತ್ಕೊಂಡೋಗಿ ಸ್ನಾನ ಮಾಡೋದು ಪುರ್ದಾಳಲ್ಲಿ ಸಿಕ್ಕಾಪಡೆ ಚಳಿ ಇರ್ತಿತ್ತು ಸೊ ಮಳೆ ಬರ್ತಿದ್ರು ವಿ ಹ್ಯಾಡ್ ಟು ಟೇಕ್ ಬಾತ್ ಅವಾಗ ವಿ ನೀಡೆಡ್ ಬಿಸಿನೀರ್ ಫೆಸಿಲಿಟಿ ಇರ್ಬೇಕಿತ್ತು ನಮ್ಗೆ ಸೊ ಒನ್ ಡೇಗೆ ಅಲ್ಲಿದ್ದಾಗ ಕಾಯಿಸ್ಕೊಂಡು ಸ್ನಾನ ಮಾಡ್ತಿದ್ವಿ ಬಟ್ ನಾನು ಇಲ್ಲಿ ಹೋಗಕ್ ಮುಂಚೆ ಕೇಳಿದೆ ಹಾಟ್ ವಾಟರ್ ಫೆಸಿಲಿಟಿ ಇದೆಯಾ ಅಂತ ಯಾ ಯಾ ಎನಿ ಟೈಮ್ ಅಂದ್ರೆ ಅವಾಗ್ಲೇ ಗೊತ್ತಾಯ್ತು ಇಟ್ಸ್ ಲೈಕ್ ಸೋ ಹಾಟ್ ಅಂತ ವೆದರ್ ಎಸ್ಪೆಷಲಿ ಬಟ್ ಕೆರ್ಕಲ್ ಮಟ್ಟಿ ಮತ್ತೆ ಇವ್ರದ್ದು ತುಂಬಾನೇ ಡಿಫ್ರೆನ್ಸ್ ಇದೆ ಸೊ ಅವ್ರು ಮಾಡ್ದಂಗೆ ನಾವು ಮಾಡೋದಕ್ಕೆ ಆಗೋದಿಲ್ಲ ಅದು ಅಲ್ಲಿ ಮಳೆ ಬರ್ತಾ ಇದ್ರು ನಾವ್ ಅಲ್ಲಿ ಹೆಂಗಿದ್ರಿ ಅಂದ್ರೆ ಸ್ನಾನ ಮಾಡ್ಲಿಲ್ಲ ಅಂದ್ರೆ ಓ ಇವಳು ಸ್ನಾನ ಮಾಡಿಲ್ವಾ ಅಂತ ನಾವು ಸೊ ಮಳೆಯಲ್ಲಿದ್ರು ನಾವ್ ಹೋಗಿ ಸ್ನಾನ ಮಾಡ್ತಿದ್ವಿ ಹೌ ಎವರ್ ಕೋಲ್ಡ್ ಇಟ್ ಇಸ್ ರಾತ್ರಿ ಟಾಸ್ಕ್ ಇಂದ ಬಂದ್ಮೇಲೆ ಸ್ವಲ್ಪ ಕೆಸರಾಗಿದ್ರು we used to have a bath male bandre saaku neniyakke ready we were like malele full ramp walk ella madkondu namru neerig jagala aagtittu actually avul naan neer tandidde avul sana madbitla tale sana madidla avul neer tale sana madidlu adne ond erdu dina topic namru so neer ella ellinda tarಬೇಕಾಗಿರ್ತಿತ್ತು ಅಂದ್ರೆ ಬಾಗಿ ಅಲ್ಲಿತ್ತು ಒಂದ ಜಾಗದಲ್ಲಿ so allinda actually we had to get it ಅಲ್ಲ ಹಳ್ಳಿ ಜನ ಅಂದ್ರೆ ತುಂಬಾ ಶುಚಿ ಯಾಕಂದ್ರೆ ದಿನಚರಿ ಸ್ಟಾರ್ಟ್ ಆಗೋದೇ ಅವ್ರದ್ದು ಸ್ನಾನ ಮಾಡಿ ರಂಗೋಲಿ ಹಾಕ್ತಾ ಹೆಣ್ಮಕ್ಳು ಅಂದ್ರೆ ಅವ್ರಿಗೆ ಆದಂತ ಒಂದು ಸಂಪ್ರದಾಯ ಇದೆ ನಿಮ್ನೆಲ್ಲ ನೋಡಿ ಅಯ್ಯೋ ಸ್ನಾನ ಅಂತ ಆತರ ರಿಯಾಕ್ಷನ್ ಏನು ಬಂದಿಲ್ವಾ ಏನು ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ಅಲ್ಲಿರೋರು ಬಿಟ್ಟು ಪಾಪ ಮಕ್ಕಳು ಎಷ್ಟು ಕಷ್ಟ ಪಡ್ತಾರೆ ಅಂತ ಅವ್ರಿಗೊಂದು ಪಿಟಿ ಇತ್ತು ಅಷ್ಟೇ ಅವ್ರು ಕಷ್ಟ ಪಡೋದಲ್ಲ ಓ ಇವರು ಟಿವಿ ಅವ್ರು ಅನ್ಕೊಂಡು ನೋಡಿರ್ತಾರೆ ಇವ್ರು ಸ್ನಾನ ಮಾಡಿರಲ್ಲ ಏನೋ ಅದಕ್ಕೇನ್ ಅವ್ರು ಯೋಚನೆ ಮಾಡ್ತಿರ್ಲಿಲ್ಲ ಇಲ್ಲ ನಾವು 15 days ಅವ್ರ ಮನೇಲಿ ಇದ್ದಾಗ ಎವ್ರಿ ಡೇ ವಿ ಯೂಸ್ ಟು ಟೇಕ್ ಬಾತ್ ನೀಟಾಗಿ ಇರ್ತಿದ್ವಿ ಬಟ್ ನಮ್ಮ ಮನೆಗೆ ಬಂದಾದ್ಮೇಲೆ ಸೋಂಬೇರಿತನ ಜಾಸ್ತಿ ಓಕೆ ಅವ್ರ ಮನೆಗೆ ಇದ್ದಾಗ ನಮ್ಮ ಮನೆಗೆ ನಾವೇ ಮಹಾರಾಣಿಗಳು ಸ್ನಾನ ಮಾಡಿದ್ರು ನಡೀತೆ ಹೇಗಿದ್ರು ನಡೀತೆ ಬಟ್ ಅಲ್ಲಿ ಸಂಸ್ಕೃತಿನ ನಾವು ಅಡಾಪ್ಟ್ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಆಯ್ತಾ ನಿಮಗೆ ಇಲ್ಲ ಅಂತದೇನು ಕಷ್ಟ ಆಗಲಿಲ್ಲ ಬಿಕಾಸ್ ಇಟ್ ವಾಸ್ ಪ್ರಿಟಿ ನಾರ್ಮಲ್ ಹೆಂಗಿರಬೇಕು ಬಟ್ ಹಳ್ಳಿ ಜನ ಅವ್ರು ತೋರಿಸಿದ ಪ್ರೀತಿಗೆ ಇಟ್ ವಾಸ್ ವೆರಿ ಈಸಿ ಫಾರ್ ಅಸ್ ಟು ಅವ್ರ ಮನೇಲಿ ಇರೋದು ತುಂಬಾನೇ ಈಸಿ ಆಯಿತು ಜಾಸ್ತಿ ಏನು ಸ್ಟ್ರಿಕ್ಟ್ ಇರಲಿಲ್ಲ ಅಥವಾ ಬಟ್ ಭಾಳಷ್ಟು ಎಪಿಸೋಡ್ಗಳಲ್ಲಿ ನೋಡಿದ್ರೆ ಒಂಥರ ಘಟವಾಣಿ ಹೆಂಗಸ್ತಾರೆ ಏ ಇದು ಮಾಡು ಅದು ಮಾಡು ಇದು ಮಾಡು ಅನ್ನೋ ಥರನೇ ಪ್ರಾಜೆಕ್ಟ್ ಮಾಡಿದ್ರಲ್ಲ ನಿಜವಾಗ್ಲೂ ಅದೇ ರೀತಿ ಇದ್ರ ಅವರಿದ್ದಾರೆ ಆ ರೀತಿ ಮಾತಾಡ್ತಾರೆ ತುಂಬ ಒರ್ಟು ಮಾತಾಡೋದ್ರಲ್ಲಿ ಬಟ್ ಲೇಟ್ ಒನ್ಸ್ ದೇ ಸಿ ಅಸ್ ಇಷ್ಟು ಕಷ್ಟಪಡ್ತಾ ಇದ್ರಲ್ಲ ಮಕ್ಕಳು ಅಂದಾಗ ಊಟ ಕೊಡ್ಬೇಕಾರೆ ಸೊ ಆ ರೀತಿ ಎಲ್ಲ ದಿಸ್ ಟು ಎಕ್ಸ್ಪ್ರೆಸ್ ದೇ ಫೀಲಿಂಗ್ಸ್ ಅವಾಗ ನಮಗೆ ಇನ್ನೂ ಇರಬೇಕು ಅನಿಸ್ತಿತ್ತು ಅವ್ರ ಬೆಸ್ಟ್ ಪಾರ್ಟ್ ಏನಂದ್ರೆ ದ ಟ್ವಿಸ್ಟ್ ಇಸ್ ಲೈಕ್ ನಾವು ಫಸ್ಟ್ ಸೀಸನ್ ಅಲ್ಲಿ ಇರುವಾಗ ಲಾಸ್ಟ್ ವೀಕ್ ಅವ್ರ ಮನೆಗಳಲ್ಲಿ ಇರೋದಕ್ಕೆ ಬಿಟ್ಟಿದ್ರು ಇವ್ರಿಗೆ ಇನಿಷಿಯಲ್ ಡೇಸ್ ಅಲ್ಲೇ ಫಸ್ಟ್ ಡೇನೆ ಕರ್ಕೊಂಡು ಹೋಗಿ ಅವ್ರ ಮನೇಲಿ ಬಿಟ್ಬಿಟ್ರು ಹಾಗಾಗಿ ಅವ್ರಿಗೆ ಗೊತ್ತೇ ಇರಲ್ಲ ಯಾರಪ್ಪ ಇವ್ ಹುಡುಗಿ ಅಂತ ಅನ್ಕೊಂಡು ನೋಡಿರ್ತಾರೆ ಬಟ್ ನಮ್ಗೇನಂದ್ರೆ ಡೇ ಒನ್ ಇಂದ ಪುರ್ದಾಳಿನ ಜನರು ನೋಡ್ಕೊಂಡು ಬಂದಿದ್ರು ಅಂಡ್ ಅವ್ರವ್ರದೇ ಆದಂತ ಫೇವ್ರೇಟ್ಸ್ ಇದ್ರಲ್ಲಿ ಸೊ ಹಂಗಾಗಿ ವಿ ವರ್ ಟ್ರೀಟೆಡ್ ಸೋ ವೆಲ್ ನಮ್ಗೆ ಹೋದ್ರೆ ಅಕ್ಕಿ ರೊಟ್ಟಿ ಅದ್ರ ಜೊತೆಗೆ ಚಿಕನ್ ಕರಿ ಇಟ್ ವಾಸ್ ಸೋ ಫೇಮಸ್ ಮಲೆನಾಡಲ್ಲಿ ಅದೇ ಸಖತ್ ಫೇಮಸ್ ಇವ್ರೂರಲ್ಲಿ ಏನಂದ್ರೆ ಅಂದ್ರೆ ಲೈಕ್ ಕೆರ್ಕಲ್ ಮಟ್ಟಿಲಿ ತುಂಬಾ ವೆಜಿಟೇರಿಯನ್ಸ್ ಜಾಸ್ತಿ ಸೊ ನಿಮಗೆ ಚಿಕನ್ ಬೇಕು ಅಂದ್ರೂ ಇಟ್ಸ್ ಲೈಕ್ ನಾಟ್ ಅವೈಲೇಬಲ್ ಆತರ ಆದ್ರೂ ಕೂಡ ನೋಡಿ ನಿಮ್ಮ ಮಾತಲ್ಲೇ ವ್ಯಕ್ತವಾಗುತ್ತೆ ಅವ್ರೂರು ನಮ್ಮೂರು ಇಟ್ಸ್ ನಾಟ್ ಕೆರ್ಕಲ ಮಟ್ಟಿ ಅಥವಾ ಪುರದಾಳು ಅಲ್ಲ ನಮ್ಮೂರು ಅಂದ್ರೆ ಎಷ್ಟು ಬಾಂಡಿಂಗ್ ಇದೆ ಅಂತ ಬಹಳಷ್ಟು ನೆನಪುಗಳು ಬಹಳ ಇದೆ ಅಂತ ಅನ್ಸುತ್ತೆ ಓಕೆ ಅರ್ಪಿತಾ ನಯನ ಮತ್ತೆ ಪ್ರಿಯಾಂಕಾ ನಿಮ್ ಜೊತೆ ಮಾತುಕತೆಯನ್ನು ಮುಂದುವರಿಸ್ತೀನಿ ವೀಕ್ಷಕರೇ ಒಂದು ಸಣ್ಣ ಬ್ರೇಕ್ ನಂತರ Hallelujah. ಅಂದ್ಕೊಂಡೆ ಏಜ್ ಸ್ಟಾರ್ಟ್ ಮಾಡಿದ